ಬರೀ ಆಗಿದ್ದನ್ನೆಲ್ಲ ವಿಚಾರ ಮಾಡ್ತಾ ಕೂತ್ಕೊಳ್ರಿ, ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡೋರು ಯಾರು? ಅಲ್ಲ, ಈ ಚಿಂತೆನೆಲ್ಲ ಇಲ್ಲಿಗೆ ಬಿಟ್ಟು ಹೊಲದ ಕಡೆ ಹೋಗಿ ಬರಬಾರ್ದೇನ್ರಿ? ಭಾರತಿ, ಏನು ಮಾಡುವುದಿದೆ? ಹೊಲಕ್ಕೋಗಿ ಶೇಂಗಾ ಸೂರ್ಪಾಣದ ಬೆಳೆ ಬಂದರೂ ಆ ಸಾಹುಕಾರ ಸಿದ್ದಪ್ಪನ ಸಾಲ ತೀರುವಂತಿಲ್ಲ. ಕಾಳಿಂಗನಿಗೆ ಹಣ ಕಳಿಸುತ್ತೇನೆಂದು ಕಳಿಸಿಕೊಟ್ಟು ಬಿಟ್ಟೆ, ಈಗ ನೋಡಿದರೆ ಕೈಯಲ್ಲಿ ದುಡ್ಡು ಕೂಡ ಇಲ್ಲ. ಏನು, ನನಗಂತೂ ಒಂದು ತಿಳಿಯೋದಿಲ್ಲ. ಭಾರತಿ, ನೀವು ಅಲ್ಲಿಗೆ ಹೋಗಿ ಹಣವನ್ನು ಕೇಳಿದ್ರು, ಅವರು ನಿಮಗೆ ಹಣವನ್ನು ಕೊಡ್ಲಿಲ್ವಾ? ಅಯ್ಯೋ ದೇವ್ರಿ, ಮತ್ತೀಗ ಏನ್ರಿ ಮಾಡೋದು? ನೋಡಿ, ಪ್ರೇಮ ಕೂಡ ಈಗ ಹೊಲದಲ್ಲೇ ಇದ್ದಾಳೆ. ತಂಗಿನ ಹಣವನ್ನು ಕೇಳೋದು ಅಂದ್ರೆ ನನಗ್ಯಾಕೋ ಅನುಮಾನನೇ. ಆದ್ರೂ ಒಂದು ಮಾತು ಕೇಳೋ ಹಾಗೆ ಕೇಳಿ, ಮುಂದಿನ ಸಲದ ಮಾಲ್ನಲ್ಲಿ ಅವ್ರ ಹಣವನ್ನ ನಾವು ಅವ್ರಿಗೆ ಮುಟ್ಸಿದ್ರಾಯ್ತು. ಅಷ್ಟೇ ಮಾಡುತ್ತೇನೆ ಭಾರತಿ, ಅದನ್ನು ಬಿಟ್ಟು ನನಗೆ ಯಾವ ದಾರಿ ಇದೆ? ಅಷ್ಟೇ ಮಾಡುತ್ತೇನೆ. ಒಂದು ವೇಳೆ ಅಲ್ಲಿನೂ ಹಣ ಸಿಗದೆ ಹೋದ್ರೆ ಮುಂದೆ ಏನ್ರಿ ಮಾಡೋದು? ಭಾರತಿ, ಮುಂದೆ ಮತ್ತೊಂದು ವಿಚಾರ ಹುಡುಕಿದರಾಯ್ತು. ನೋಡಿ, ನನಗ್ಯಾಕೋ ತುಂಬಾ ಅನುಮಾನ. ಹೋಗಿ ಕೇಳೋ ಹಾಗೆ ಕೇಳಿ, ಹಣ ಸಿಕ್ಕರೆ ಮತ್ತೆ ಏನಾದ್ರೂ ಮಾಡಿ. ಭಾರತಿ, ತಾಯಿಯ ಆಭರಣವನ್ನು ನಿನ್ನ ಕೊರಳಿಗೆ ಹಾಕಿ ನನ್ನ ತಂದೆ ಕಣ್ಮರೆಯಾಗಿ ಬಿಟ್ಟ. ಆ ಆಭರಣವನ್ನೇ ಕಳೆದುಕೊಳ್ಳುತ್ತೀಯ ಹುಚ್ಚೆ? ನಾನು ನಿಮಗೆ ಆವಾಗಲೇ ಹೇಳಿದ್ದೀನಿ, ನನ್ನ ಮೈದುನರಿಗಿಂತ ಆ ಆಭರಣ ನನಗೆ ಹೆಚ್ಚಿನದಲ್ಲ ಅಂತ. ಅವರು ಓದಿ ವಿದ್ಯಾವಂತರಾಗಿ ದೊಡ್ಡ ಅಧಿಕಾರಿಗಳಾಗಿ ಬಂದ್ಬಿಟ್ರಿ, ನಮ್ಮ ಬಾಳಿಗೆ ನಿಜವಾಗ್ಲೂ ಬೆಳಕು ಬಂದಿತ್ತು. ಬೇಡ ಅಂತ ಹೇಳ್ಬೇಡಿ, ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ. ಆಯ್ತು ಭಾರತಿ, ಹೆಂಡತಿಯ ಮೈ ಮೇಲಿರುವ ಆಭರಣವನ್ನು ಒಯ್ಯುವ ನಾನೊಬ್ಬ ಗಂಡ ಸಾ ಭಾರತಿ. ಅದಕ್ಕೋಸ್ಕರ ನಾವು ಎಂಥ ಕಷ್ಟವನ್ನು ಬಂದರೂ ಎದುರಿಸುವುದಕ್ಕೆ ಸಿದ್ಧವಾಗಿರಬೇಕು ತಾನೆ. ಹೋಗಿ ವಿಚಾರ ಮಾಡಬೇಡಿ, ಆದಷ್ಟು ಬೇಗ ಅದನ್ನು ಮಾರಿ ಅವರಿಗೆ ಹಣವನ್ನು ಮುಟ್ಟಿಸುವ ವ್ಯವಸ್ಥೆ. ಅವರಿಗೇನಾದರೂ ಒಳ್ಳೆಯದಾದರೆ ಮುಂದೆ ನಮಗಾವ ಕಷ್ಟದ ದಿನಗಳು ಇರೋದಿಲ್ಲ ರೀ, ಇರೋದಿಲ್ಲ. ಆಯ್ತು ಭಾರತಿ, ಹಾಗೆ ಮಾಡಲಿ. ಶಾಂತಿಯಲ್ಲಿದೆ ಮಧುಕಲಿ, ಶಾಂತಿಯಲ್ಲಿದೆ ಬಿರುಗಾಳಿಗೆ ಬೀಸಿದೆ. ಭಾರತಿ, ಯಾರವರು? ಓಹೋ, ಕಾಳಿಂಗ, ಈಗ ಬಂದೇನಪ್ಪ? ಒಳಗಡೆ ಬರಬೇಕೆಂದು ಕಾಲೇಜು ಬಿಟ್ಟು ಓಡೋಡಿ ಬಂದೆ ಭಾರತಿ, ನನ್ನನ್ನು ತಡಬಡಿಸಿ ಸೇರಲು. ಅಂದ್ರೆ ನಿನ್ನ ಮಾತಿನ ಅರ್ಥ? ಅರ್ಥ ಅನರ್ಥವೆಂದು ವಿಚಾರಿಸುತ್ತಾ ಸಮಯ ಕಳೆದರೆ ಕಾಲ ಮಿಂಚಿ ಹೋಗುತ್ತೆ ಭಾರತಿ. ಕಾಳಿಂಗ, ಮರು ಮಾತನಾಡದೆ ವರ ನೀನೆಂದು ಕೈ ಹಿಡಿದು ಬಾಳನ್ನರೆಸಿಯ. ಏನ್ ಮಾತು ಅಂತ ಆಡ್ತಾ ಇದೆಯ ನೀನು? ನಿನ್ನ ಬಾಯಿಂದ ಇಂಥ ಶಬ್ದನ? ಮೈದುನ, ಸಾಕಷ್ಟು ಹಣ ಹಾಳು ಮಾಡಿ ಹಳ್ಳಿಯನ್ನು ಮರೆತು ಕಾಲೇಜು ಹುಡುಗಿಯರ ಜೊತೆ ಸಿಟಿಯಲ್ಲಿ ಚಕ್ಕಂದ ಹೊಡೆಯುತ್ತಾ ಮೆರೆಯುತ್ತಿದ್ದಾನಲ್ಲ ಅವನು ನಿನ್ನ ಮೈದುನ. ಬಹುದಿನದಿಂದ ಆಡಿ ಪ್ರೇಮದಿಂದ ಬೆಳೆಸಿದ ಜಿಂಕೆಯನ್ನು ಮನೆ ಬಂದಂತೆ ಬೇಟೆ ಆಡಲು ಬಂದಿರುವ ಇವನು
ನಿನ್ನ ಪಾಲಿನ ರವನ ಮುಚ್ಚೋ ಬಾಯಿನ ಚಾಂಡಾಲ. ಇಂತ ಹೇಸಿ ಮಾತಾಡೋದಕ್ಕೆ ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವಿ? ಅಣ್ಣನ ಹೆಂಡತಿ ಅತ್ತಿಗೆ ಹೆತ್ತ ತಾಯಿಯ ಸಮಾನ, ಅಂಥವಳ ಮೇಲೆ ಕಣ್ಣು ಹಾಕೋದಕ್ಕೆ ನಿನಗೆ ನಾಚಿಕೆ ಆಗ್ತಾ ಇಲ್ವೇನೋ ಚಾಂಡಾಲ? ನೀನೆಂತ ಹೇಡಿ ಗಂಡಸೋ ಬಂಡ ಹೇಡಿ ಗಂಡಸ. ಕರೆಕ್ಟ್ ಮಾತನಾಡಿದೆ ನೋಡು ಭಾರತಿ, ದೇವರಂತಿರೋ ಅಣ್ಣನೇನೋ ನಿಜ, ಆದರೆ ಆದರೆ ಧರ್ಮರಾಯನು ಕೂಡ ದೇವರಂತ ಮನುಷ್ಯ, ಸುಗ್ರೀವನ ಅಣ್ಣವಾದಿಯೂ ಕೂಡ ದೇವರಂತ ಮನುಷ್ಯ. ಅಂತಿಂತ ಮಹಾಪುರುಷರೇ ತಮ್ಮ ತಮ್ಮಂದಿರ ಹೆಂಡಿರ ಜೊತೆ ಸರಸವಾಡುತ್ತಿರುವಾಗ ಇನ್ನು ನನ್ನಂತವನ ಪಾಡೇನು? ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅದೇ ರಾಮಾಯಣದಲ್ಲಿ ಸೀತೆಗೋಸ್ಕರ ರಾವಣನ ಸ್ಥಿತಿ ಏನಾಯ್ತು ಅನ್ನೋದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೋ. ವಾಲಿ ಸುಗ್ರೀವ ಸೀತೆಗೋಸ್ಕರ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ರು. ಆದ್ರೆ ಒಂದು ಮಾತಂತೂ ಸತ್ಯ, ನನ್ನ ಗಂಡನ ತಮ್ಮನಾಗಿ ನನಗೆ ಮೈದುನಾಗಿ ನೀನ್ ಏನಾದ್ರೂ ನನ್ನ ಮೈ ಮುಟ್ಟುವುದಕ್ಕೆ ಬಂದಿದ್ದೆ ಆದ್ರೆ ನಿನ್ನ ಎರಡು ರೆಕ್ಕೆಯನ್ನ ಇಲ್ಲೇ ಕತ್ತರಿಸ್ಕೊಳ್ತೀಯ. ಬಹಳ ಎಚ್ಚರ ಎಚ್ಚರ. ಮೋಸದಿಂದ ವಾಲಿಯ ಶಿರಚ್ಛೇದನ ಮಾಡಿದ ಶ್ರೀರಾಮ ಅವನಾವ ಗಂಡಸು, ಆನೊಬ್ಬ ಗಂಡಸನೆಂಬ ಅಂಬಾವ ತನ್ನಲ್ಲಿದ್ದರೆ ತನ್ನ ಹೆಂಡತಿಯನ್ನೇಕೆ ಅಷ್ಟು ದಿನ ರಾವಣನ ವನದಲ್ಲಿ ಬಿಡುತ್ತಿದ್ದ? ಕಬಿಯ ಸಹಾಯವನ್ನೇಕೆ ಕೇಳುತ್ತಿದ್ದ? ನೋಡು ಭಾರತಿ, ರಾಮಾಯಣ ಮಹಾಭಾರತದ ವಿಷಯವನ್ನೆಸಗದೆ ಬೇಗ ನನ್ನವಳಾಗು. ಇರದಿದ್ದರೆ ಹಠ ತೊಟ್ಟ ದುಶಾಸನರು ದ್ರೌಪದಿಯ ಸೀರೆ ಸೆಳೆದಂತೆ ಇಂದು ನಾನು ನಿನ್ನ ಸೀರೆ ಸೆಳೆದು ನಾಶೇಡೇರಿಸಿಕೊಳ್ಳುವೆ. ಶಭಾಷ್, ಮೆಚ್ಚಬೇಕು ನಿನ್ನ ಮಾತಿಗೆ. ನೀವು ಚಿಕ್ಕವರಿದ್ದಾಗಿಂದಲೂ ನಿಮ್ಮಣ್ಣ ನಿಮ್ಮನ್ನು ಓದಿಸಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು, ನಿಮ್ಮನ್ನ ಸದಾ ಹಸನಾಗಿರಬೇಕು ಅಂತ ನಿಮಗೋಸ್ಕರ ಇಷ್ಟೊಂದು ಕಷ್ಟವನ್ನು ಪಟ್ಟಿದ್ದಾರೆ. ಹಗಲು ರಾತ್ರಿ ಎನ್ನದೆ ನಿಮಗೋಸ್ಕರವಾಗಿ ಶ್ರಮ ವಹಿಸಿ ದುಡಿದಿದ್ದಾರೆ. ನಿಮ್ಮನ್ನು ಇಷ್ಟು ದೊಡ್ಡವರನ್ನಾಗಿ ಮಾಡಬೇಕಾದ್ರೆ ನಮ್ಮಿಬ್ಬರ ಕಣ್ಣಲ್ಲಿ ಕಣ್ಣೀರು ಅಲ್ಲ ರಕ್ತನೇ ಹರಿದು ಹೋಗಿದೆ. ಇಷ್ಟಾದ್ರೂ ನನಗೆ ಯಾರೂ ಬೇಡವೇನೋ ಪಾಪಿ. ಏ ಸಾಕು ಮಾಡು ಈ ನಿನ್ನ ಬೊಂಬಾಟದ ರಂಬರಾಟವನ್ನು. ನಿನ್ನ ಗಂಡನೊಬ್ಬ ನಿಷ್ಠಾವಂತ ವ್ಯಕ್ತಿಯಿಂದ ಯಾವ ಬಾಯಿಂದ ಬಗಳುತ್ತೇವೆ? ಇದ್ದ ಆಸ್ತಿಯನ್ನೆಲ್ಲ ಒತ್ತಿ ಹಾಕಿ ಹಣ ಎತ್ತಿಕೊಂಡು ತನ್ನೊಡಲು ತುಂಬಿಕೊಂಡಿದ್ದಾನೆ ಆ ನಿನ್ನ ಗಂಡ. ಜನ್ಮ ಕಷ್ಟ ಬೆಂಕಿ ಹಾಕ. ದೇವರಂತ ನನ್ನ ಗಂಡನಿಗೆ ಅಲ್ಲದ ಮಾತನಾಡ್ತಾ ಇದೀಯ. ನಿಮಗೋಸ್ಕರವಾಗಿ ನನ್ನ ಗಂಡ ಆಸ್ತಿಯನ್ನು ಒತ್ತಿ ಹಾಕಿದ್ದು, ನಿಮ್ಮ ಬಾಳನ್ನು ಬೆಳಕು ಮಾಡುವುದಕ್ಕಾಗಿ ತಮ್ಮ ಕಣ್ಣಲ್ಲಿ ರಕ್ತವನ್ನು ಹರಿಸಿಕೊಂಡಿತ್ತು. ಅಂಥ ನನ್ನ ದೇವರ ಬಗ್ಗೆ ಇನ್ನೊಂದು ಮಾತಾಡಿದ್ದೆ ಆದ್ರೆ ನಿನ್ನ ಕಾಲಯೋಗ ಸಮೀಪ ಬಂತು ಅಂತ ತಿಳಿದುಕೋ. ಕಾಲಯೋಗ ಹೊರನಿಗೆದು ಆದರೂ ಮರಣದ ಭೀತಿ ಇಲ್ಲ ಈ ಕಾಳಿಂಗರಾಯನಿಗೆ. ಕಟ್ಟದು ಶಾಸನರು ಕಣ್ಣಿಟ್ಟ ಹೆಣ್ಣಿನ ಸೀಲಗೆಡಿಸಬೇಕೆಂದು ದ್ರೌಪದಿಯ ಸೀರೆ ದ್ರೌಪದಿಯ ಕೈ ಹಿಡಿದ ದುಶ್ಯಾಸನ ಕೆಟ್ಟ ವಸ್ತು ಎನಿಸಿಕೊಂಡಾಗಲೇ ಆ ಶ್ರೀರಾ ಆ ಪಾಂಡವರು ಒಳ್ಳೆಯ ಮನುಷ್ಯರೆನಿಸಿಕೊಂಡರು. ರಾಮಾಯಣದಲ್ಲಿ ಆ ಹತ್ತು ತಲೆಯ ರಾವಣ ಸೀತೆಗಾಗಿ ಕೆಟ್ಟವನೆನಿಸಿಕೊಂಡಾಗಲೇ ಆ ಶ್ರೀರಾಮ ಒಳ್ಳೆಯ ಮನುಷ್ಯನೆನಿಸಿಕೊಂಡ. ಈಗ ನನ್ನ ಅತ್ತಿಗೆ ಎಂತಿರುವ ಚೀಲಕ್ಕೆ ನಾ ಕೈ ಹಾಕಿದಾಗ ನಿನ್ನ ಗಂಡ ಒಳ್ಳೆಯ ಮನುಷ್ಯನಾದ. ಹಾಗೆ ಯಾವುದೇ ಒಂದು ಒಳ್ಳೆಯದರ ಜೊತೆಗಿದ್ದಾಗಲೇ ಅದು ಒಳ್ಳೆಯದೆನಿಸಿಕೊಳ್ಳಬೇಕಾಗುತ್ತದೆ. ಇದನ್ನೆಲ್ಲ ಯೋಚಿಸದೆ ಬೇಗ ನಿನ್ನವಳಾಗುವ. ನೀನು ಕರೆದಾಕ್ಷಣ ಓಡಿ ಬಂದು ಸರಿಹಾಸೋದಕ್ಕೆ ನನ್ನನ್ನೇನು ಹಾದು ಬಿಟ್ಟು ಹಾದರದವಳು ಅಂತ ತಿಳಿದಿರಿ.
ನೀನಿಟ್ಕೊಂಡಿರೋ ಸೂಳೆ ಅಂತ ತಿಳ್ಕೊಂಡ್ಯ ಅಲ್ಲ ಕಣೋ. ನಿಮ್ಮಂಥ ಬಂಡರ ರಕ್ತವನ್ನು ಕುಡಿಯುವ ರಾಕ್ಷಸಿ ನಾನು. ಏನಾದರೂ ನನ್ನ ಮೈ ಮುಟ್ಟಿ ನನ್ನ ಶೀಲವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಸಮಾಜದ ಎದುರು ನಿನ್ನ ಪ್ರಾಣ ಹಾರುವುದು ಖಂಡಿತ. ಸಮಾಜ ಇದೊಂದು ಸೊನ್ನೆಯಾಕಾರದ ಸಮಾಜ ಭಾರತಿ. ಧರ್ಮದಿಂದ ಬಾಳುತ್ತಿರುವ ಈ ನಿನ್ನ ಸಮಾಜದಲ್ಲಿ ಎಂತೆಂತ ಘಟನೆಗಳು ನಡೆದು ಹೋಗಿವೆ ಗೊತ್ತೇ? ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟೀಕರಿಸಿದ ಆ ಬ್ರಹ್ಮ ತನ್ನ ಮಗಳೊಂದಿಗೆ ಏಕೆ ಸಂಭೋಗ ಮಾಡಿದ? ಧರ್ಮದ ಹೊಗಳಿಕೆಯನ್ನು ಹೇಳಿದ ಆ ಧರ್ಮರಾಯ ತನ್ನ ಸತಿಯಾಗಿ ಬಂದ ದ್ರೌಪದಿಯೊಡನೆ ಏಕೆ ಸಂಭೋಗ ಮಾಡಿದ? ಇಂಥವರನ್ನು ಪೂಜಿಸಿ ಪೂಜೆಗೆ ಮೊದಲು ನೆನೆಯುತ್ತಾರೆ ಈ ನಿನ್ನ ಹಾಳು ಸಮಾಜದಲ್ಲಿ. ಬಲ್ಲವರು ಬರೆದಿಟ್ಟ ಕಥೆಯನ್ನ ನೀನು ಕೇಳಿ ಹೇಳ್ತಾ ಇದೀಯ ಹೊರತು ನೀನೇನು ಅದನ್ನ ಕಣ್ಣಾರೆ ಕಂಡಿಲ್ವಲ್ಲ. ಓಹೋ, ಕಣ್ಣಾರೆ ನೋಡಿದ ವಿಷಯವನ್ನು ಹೇಳಿದರೆ ಕಣ್ಣೀರು ಒರೆಸಿಕೊಳ್ಳಬೇಡ ಭಾರತಿ. ಈ ನಿನ್ನ ಸಮಾಜದ ಕತೆ ಕೇಳಿ ಮೈದುನನೊಡನೆ ಮೈ ಮರೆತು ಕಾಮಕ್ಕೆದರದೆ ಮಾನವಂತಳೆಂದು ಹೇಳುವ ಬೇಸಿ ಹೆಣ್ಣು ಕಳಿಸ್ತಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನನ್ನು ಗಗನದೆತ್ತರ ಆರಿಸಿ ಮಿಂಡನ ಕೈ ಹಿಡಿದು ಗಂಡುಳ ಗರತಿ ಎಂದು ತಾಳಿ ಕಟ್ಟಿಕೊಂಡ ಬಂಡರಂಡೇ ರೆಸ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ಕುರುಡು ಕುಂಟ ಗಂಡನಿದ್ದರು ದೇವರೆಂದು ನಂಬದೆ ಅವನನ್ನು ಕೈಬಿಟ್ಟು ಕಪಟ ಸನ್ಯಾಸಿಯೊಡನೆ ಕಾಮದ ಹಿಂಗಿಸಿಕೊಂಡ ಆದರದ ಹೆಣ್ಣು ಕಳಿಸ್ತಿಲ್ಲ ಈ ನಿನ್ನ ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ತಂದೆ ತಾಯಿಗಳೆದುರಿಗೆ ಅಣ್ಣ ತಂಗಿ ಎಂದು ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಹೆಣ್ಣಿನೊಡನೆ ತಮ್ಮ ಕಾಮದ ಹಿಂಗಿಸಿಕೊಂಡ ಹೇಸಿ ಹೆಣ್ಣು ಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಚಂದ್ರನ ಪ್ರತಿಬಿಂಬ ತುಂಬಿ ನಿಂತ ನೀನು ಈ ಕಾಳಿಂಗನ ಕೈಸೆರೆಯಾಗುವುದೇನು ಮಾಡ? ನೀನು ನಾನು ಬೆಳೆಸಿದ ಮೈದನ ನೀನು. ನೀನು ಚಿಕ್ಕವನಿದ್ದಾಗ ನಿನಗೆ ಕೈ ತುತ್ತು ಕೊಟ್ಟು ನಿನ್ನನ್ನು ಜೋಪಾನ ಮಾಡಿದ್ದೀನಿ. ಅಂದಾಗ ಹೆತ್ತ ತಾಯಿ ಅಂತಿರೋ ನನ್ನ ಮೇಲೆ ಕಾಮದ ಕಂಡು ಹಾಕೋದಕ್ಕೆ ಬರ್ತಾ ಇದ್ಯ? ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಾಳಿಂಗ. ನಿನಗೆ ಯಾರ ಕೈಯಿಂದಲೂ ಸ್ಪರ್ಶಗೊಳ್ಳದ ಈ ಕಾಳಿಂಗದ ಕೆನ್ನೆಗೆ ಬಾರಿಸಿದೆಯಲ್ಲ ಭಾರತಿ, ಇದರ ಸೇಡಿನ ಪ್ರತಿಫಲ ಕ್ಷಣದಲ್ಲಿಯೇ ತಿಳಿದು. ಅಮ್ಮ ಬೆಮ್ಮಾಲಿ ವದಲ ವದಲ ತಾಯಿ ಅಂತ ತುತ್ತು ಮಾಡಿ ಉಣಿಸಿದ ನಿನ್ನ ಅತ್ತಿಗೆ ಮೇಲೆ ಮೈ ಮೇಲೆ ಇರಿ ಹೋಗುವೆಯ? ಬಾಯಿ ಮುಚ್ಚು ಚಾಂಡಾಳ. ಈ ಅಣ್ಣ ಎಂದು ಯಾವ ಹೇಸಿಗೆ ಬಾಯಿಯಿಂದ ನುಡುತ್ತಿರುವೆ? ತಮ್ಮಂದಿರ ಬಾಳು ಉದ್ಧಾರವಾಗಲೆಂದು ಹಗಲಿರಲು ನಿನ್ನ ಅಣ್ಣ ಅತ್ತಿಗೆ ಎಷ್ಟು ಕಷ್ಟ ಪಡುತ್ತಿದ್ದಾರೆ ಎಂಬುದು ತಿಳಿಯದೆ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ದಲ್ಲ, ನಾಚಿಕ ಬರಲಿಲ್ಲವೇ ನಿನಗೆ? ನಿನ್ನನ್ನು ಜೀವನದಿಂದ ಉಳಿಸಲಾರೆ. ಅಣ್ಣ, ಕಾಮಾಲೆಯಾದವನ ಕಣ್ಣಿಗೆ ಇಡೀ ಪ್ರಪಂಚವೇ ಹಳದಿಯಾಗಿ ಕಾಣುವಂತೆ ನಾನಿಂದು ನಿನ್ನ ಕಣ್ಣಿಗೆ ಕಾಮುಕನಂತೆ ಕಂಡನಲ್ಲವೇ? ನಾನಂತ ಹೀನ ಕಾರ್ಯಕ್ಕೆ ಕೈ ಹಾಕಿದವನಲ್ಲ, ನನ್ನ ಮಾತನ್ನು ಕೇಳು. ಭಾರತಿ, ಅಣ್ಣನ ಮಾತನ್ನು ಮೀರದೆ ಸರಿಯಾದ ದಾರಿಯಲ್ಲಿ ನಡೆ ಎಂದು ಅತ್ತಿಗೆ ನನ್ನ ಕೆನ್ನೆಗೆ ಒಂದು ಏಟು ಹಾಕಿದಳು. ಬುದ್ಧಿಯ ಆದಿಯನ್ನು ಹಿಡಿಸಿದ ಅತ್ತಿಗೆಗೆ ನನ್ನ ತಪ್ಪನ್ನು ಕ್ಷಮಿಸಮ್ಮ ಎಂದು ಕಾಲಿಗೆರಲು ಹೋದೆ. ಆಗ ನಿನ್ನ ಗಮನಕ್ಕೆ ಬಂದು ನೀನು ತಪ್ಪು ತೊಳೆದುಕೊಂಡು ಬಿಟ್ಟೆ.
ನನ್ನ ಮೇಲೆ ನಿನಗೆ ವಿಶ್ವಾಸವಿರದಿದ್ದರೆ ನನ್ನನ್ನು ಕೊಂದು ಬಿಡೋಣ, ನಿನ್ನ ಕೈಯಿಂದ ಸಂತೋಷ. ಕಾಳಿಂಗ, ಏನ್ ಮಾತಾಡ್ತಾ ಇದ್ದೀಯ ನೀನು? ನೋಡು ನೋಡನ್ನ, ನನ್ನ ತಪ್ಪಿಗೆ ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ನನ್ನ ಮಾತನ್ನು ನಂಬುತ್ತಿಲ್ಲ ಅತ್ತಿಗೆ. ನಾನು ನಿಮ್ಮಿಬ್ಬರಿಗೂ ಬೇಡವಾಗಿದ್ದರೆ ನಾನೀಗಲೇ ನಿಮ್ಮಿಂದ ದೂರವಾಗಿ ಬಿಡುತ್ತೇನೆ. ಕಾಳಿಂಗ ಕ್ಷಮಿಸಪ್ಪ. ಕಾಳಿಂಗ, ಭಾರತಿ ಭಾರತಿ, ನನ್ನ ತಮ್ಮನ ಮೇ ಕೈ ಮೇಲೆ ಮಾಡುವಷ್ಟು ಸೊಕ್ಕು ಬತ್ತೆ ನಿನಗೆ? ನಿನ್ನನ್ನು ಜೀವದಿಂದ ಉಳಿಸಲಾರೆ. ಭಾರತಿ, ನನಗೆ ಏನು ಮಾತು ಕೊಟ್ಟಿದ್ದೆ ನೀನು? ತಂದೆ ತಾಯಿಗಳಿಲ್ಲದ ನನ್ನ ತಮ್ಮಂದಿರನ್ನು ಹೆತ್ತ ತಾಯಿಗಿಂತ ಜೋಪಾನ ಮಾಡುತ್ತೇನೆಂದು ಮಾತು ಕೊಟ್ಟಿದ್ದೆ. ಆ ಮಾತನ್ನು ಈಗ ಮರೆತು ಬಿಟ್ಟಲ್ಲೇ ದಡ್ಡ ರಂಡೆ. ನಿನ್ನನ್ನು ನಡೆ, ನನ್ನ ಮನೆಯಿಂದ ಆಚೆ ನಿಲ್ಲಬೇಡ. ಕುಡೀರಿ ಸ್ವಾಮಿ, ಕುಡೀರಿ. ನೀವು ನನಗೇನೇ ಅಪವಾದ ಕೊಟ್ಟರು ನನಗೆ ಚಿಂತೆ ಇಲ್ಲ. ಆದರೆ ಆದರೆ ಸತ್ಯ ಸತ್ಯತೆ ಏನು ಎನ್ನುವುದು ಆ ಜಗದ್ರಕ್ಷಕನಿಗಾದರೂ ಗೊತ್ತಿರಲಿ ಸ್ವಾಮಿ, ಗೊತ್ತಿರಲಿ. ನನಗೆ ಬುದ್ಧಿವಾದ ಹೇಳುವಷ್ಟು ದೊಡ್ಡವಳಾದೆ ಯಾ ನೀಚ ಹೆಣ್ಣೆ? ನಡೆ, ಮೊದಲು ನನ್ನ ಮನೆಯಿಂದ ಆಚೆ ನಡೆ. ಇಲ್ಲಿ ಇಲ್ಲಿ ಬಿಡು. ಸಣ್ಣ ವಿಷಯಕ್ಕೆ ಎಷ್ಟೊಂದು ಕೋಪಿಸಿಕೊಂಡು ಬಿಟ್ಟೆ. ಅತ್ತಿಗೆ ಎಂದರೆ ಹೆತ್ತ ತಾಯಿಯಲ್ಲವೇ, ಬುದ್ಧಿ ಮಾತಿಗಾಗಿ ಒಂದು ಏಟು ಹೊಡೆದರೇನಾಯಿತು? ಅದನ್ನೇ ಇಷ್ಟು ದೊಡ್ಡದು ಮಾಡುತ್ತಿರುವೆಯಲ್ಲ. ಅತ್ತಿಗೆ, ಇವನ ಮಾತನ್ನು ಹಚ್ಚಿಕೊಳ್ಳಬೇಡಿರಿ, ನಡೆಯಿರಿ, ಒಳಗೆ ಹೋಗೋಣ. ನೋಡಿರಿ ಭಾರತಿ, ನನ್ನ ತಮ್ಮಂದಿರ ಮನಸ್ಸನ್ನು ಪರೀಕ್ಷೆ ಮಾಡುವ ಕಾಲ ನೀನು ಮಾಡುತ್ತಿದ್ದೀಯಾ ಭಾರತಿ? ಭಾರತಿ, ನನ್ನಲ್ಲಿಯೂ ನನ್ನ ತಮ್ಮಂದಿರಲ್ಲೂ ಸ್ವಲ್ಪವಾದರೂ ವಿಷದ ಬೀಜ ಇದ್ದೇನೆ. ನಡೆ, ಒಳಗೆ ನಡೆ.